ಆಕ್ಸಿಡೆಂಟ್ಗಳಿಗಾಗಿ ಸಿದ್ಧರಾಗಿರಿ. ಜೀವವು ಬಹಳ ಅನಿಶ್ಚಿತವಾದುದು. ಒಬ್ಬ ಐಕೇರ್ ಡ್ರೈವರ್ ಆಗಿ ನೀವು ಯಾವುದೇ ಸಂದರ್ಭಕ್ಕೂ ಯಾವಾಗಲೂ ಸಿದ್ಧರಾಗಿರಬೇಕು. ನೀವು ಪ್ರತಿದಿನ ದಿನದ ಹೆಚ್ಚು ಸಮಯವೂ ರೋಡ್ನಲ್ಲಿಯೇ ಇರುವಿರಿ. ರಸ್ತೆಯಲ್ಲಿ ಆಕ್ಸಿಡೆಂಟ್ ಆಗುವ ಬಗ್ಗೆ, ಆಕ್ಸಿಡೆಂಟ್ ಅನ್ನು ನೋಡುವ ಬಗ್ಗೆ, ಅದು ಯಾವಾಗ ಆಗುತ್ತದೆಂದು ಎಂದಿಗೂ ಹೇಳಲು ಸಾಧ್ಯವಿಲ್ಲ. ಒಂದು ಕಾರ್ ಆಕ್ಸಿಡೆಂಟ್ಗಾಗಿ ಪ್ರಿಪೇರ್ ಆಗಿರುವ ಉತ್ತಮ ಮಾರ್ಗವೆಂದರೆ ನೀವು ಅದಕ್ಕೆ ಕಾರಣರಾಗಿರುವುದಿಲ್ಲ ಎಂಬುದನ್ನು ಖಚಿತಪಡಿಸಿಕೊಳ್ಳುವುದಾಗಿದೆ. ಅಂದರೆ ಸೇಫ್ ಆಗಿ ಡ್ರೈವ್ ಮಾಡಿರಿ, ರೋಡ್ನಲ್ಲಿ ಅಲರ್ಟ್ ಆಗಿರಿ, ರೂಲ್ಸ್ ಗಮನಿಸಿ, ಡ್ರಿಂಕ್ಸ್ ಮಾಡಿ ಎಂದಿಗೂ ಡ್ರೈವ್ ಮಾಡದಿರಿ, ಮತ್ತು ಸೆಲ್ಫೋನ್ ಅಥವಾ ಸಿಗರೇಟ್ ಸ್ಮೋಕಿಂಗ್ನಂತಹ ಚಿತ್ತ ಚಾಂಚಲ್ಯದ ಹವ್ಯಾಸಗಳನ್ನು ಮಿತಗೊಳಿಸಿ. ಆದರೂ ನೀವು ಎಂದಿಗೂ ಒಂದು ಆಕ್ಸಿಡೆಂಟ್ ಅನ್ನು ತಡೆಯಲು ಸಾಧ್ಯವಾಗದಿರಬಹುದು. ಆದುದರಿಂದಾಗಿಯೇ ನೀವು ಆಕ್ಸಿಡೆಂಟ್ಗಳಿಗಾಗಿ ಸಿದ್ಧರಾಗಿರಬೇಕಾದುದು ಮುಖ್ಯವಾಗಿರುತ್ತದೆ. ನೀವು ನಿಮ್ಮ ಕಾರ್ ಇನ್ಶೂರೆನ್ಸ್ ಪೇಪರ್ಗಳನ್ನು ಕೊಂಡೊಯ್ಯುವ ಮೂಲಕ ಒಂದು ಕಾರ್ ಆಕ್ಸಿಡೆಂಟ್ಗೆ ಸಿದ್ಧರಾಗಬಹುದು. ಮೋಟಾರ್ ವೆಹಿಕಲ್ಸ್ ಆಕ್ಟ್ 1988 ಪ್ರಕಾರ ನೀವು ಡ್ರೈವ್ ಮಾಡುವಾಗ ನಿಮ್ಮ ಕಾರ್ ಇನ್ಶೂರೆನ್ಸ್ ಪೇಪರ್ಗಳನ್ನು ಕೊಂಡೊಯ್ಯುವುದು ಕಾನೂನಿನ ಪ್ರಕಾರ ಅಗತ್ಯವಾಗಿರುತ್ತದೆ. ಜೊತೆಗೆ ನೀವು ನಿಮ್ಮ ಡ್ರೈವಿಂಗ್ ಲೈಸೆನ್ಸ್ ಮತ್ತು ವೆಹಿಕಲ್ ರಿಜಿಸ್ಟ್ರೇಷನ್ಗಳಂತಹ ಇತರ ಅವಶ್ಯಕ ಡಾಕ್ಯುಮೆಂಟ್ಗಳನ್ನು ಕೊಂಡೊಯ್ಯಬೇಕು. ಡ್ರೈವ್ ಮಾಡುವಾಗ ನಿಮ್ಮ ಸೆಲ್ಫೋನ್ ಉಪಯೋಗಿಸಬಾರದೆಂದು ನಾವು ಸಲಹೆ ಮಾಡುತ್ತೇವೆ. ಆದರೂ ಒಂದು ಆಕ್ಸಿಡೆಂಟ್ ಆದ ಸಂದರ್ಭದಲ್ಲಿ ಸೆಲ್ಫೋನ್ ಇರುವುದರಿಂದ ಅಥಾರಿಟಿಗಳನ್ನು ಸಂಪರ್ಕಿಸಲು ನಿಮಗೆ ಸಹಾಯಕವಾಗುತ್ತದೆ. ನಿಮ್ಮ ಫೋನ್ನ ಸ್ಪೀಡ್ ಡಯಲ್ಗೆ ಕೆಲವು ಮುಖ್ಯವಾದ ನಂಬರ್ಗಳನ್ನು ಸೇವ್ ಮಾಡಿರಿ. ಉದಾಹರಣೆಗೆ ಪೊಲೀಸ್, ಆಂಬ್ಯುಲೆನ್ಸ್, ಫೈರ್ ಬ್ರಿಗೇಡ್, ಕಾರ್ ಹೆಲ್ಪ್ಲೈನ್ ಸರ್ವಿಸಸ್, ಎಮರ್ಜೆನ್ಸಿ ಸರ್ವಿಸಸ್, ನಿಮ್ಮ ಬಾಸ್ ನಂಬರ್, ನಿಮ್ಮ ಪ್ಯಾಸೆಂಜರ್ಗಳ ಸಂಬಂಧಿಕರು. ಒಂದು ಆಕ್ಸಿಡೆಂಟ್ ಆದ ಸಂದರ್ಭದಲ್ಲಿ ನೀವು ಇವರಲ್ಲಿ ಒಬ್ಬರಿಗೆ ಅಥವಾ ಎಲ್ಲರಿಗೂ ಕಾಲ್ ಮಾಡಬೇಕಾಗಬಹುದು. ಒಂದು ಆಕ್ಸಿಡೆಂಟ್ಗಾಗಿ ಸಿದ್ಧವಾಗುವ ಮತ್ತೊಂದು ಮಾರ್ಗವೆಂದರೆ ನೀವು ಕೆಲವು ಕಾಲ ಕಣ್ಮರೆಯಾಗಿದ್ದರೆ ನಿಮಗಾಗಿ ಸರ್ಚ್ ಪಾರ್ಟಿ ಅಥವಾ ಸಹಾಯಕ್ಕಾಗಿ ಅವರು ನಿಮಗೆ ಮಾಹಿತಿಯನ್ನು ನೀಡಲು ಸಾಧ್ಯವಾಗುವಂತೆ ನೀವು ಡ್ರೈವಿಂಗ್ ಮಾಡುತ್ತಿರುವ ಬಗ್ಗೆ ಸಂಬಂಧಿಸಿರುವ ವ್ಯಕ್ತಿಗೆ ಯಾವಾಗಲೂ ಮಾಹಿತಿ ನೀಡುವುದಾಗಿದೆ. ಒಂದು ಆಕ್ಸಿಡೆಂಟ್ಗಾಗಿ ಸಿದ್ಧವಾಗಿರುವ ಅತ್ಯಂತ ಪ್ರಮುಖ ಪರಿಕಲ್ಪನೆ ಎಂದರೆ ನಿಮ್ಮೊಂದಿಗೆ ಫಸ್ಟ್ ಏಡ್ ಕಿಟ್ ಕೊಂಡೊಯ್ಯುವುದು. ಒಂದು ರಿಮೋಟ್ ಸ್ಥಳದಲ್ಲಿ ಒಂದು ಕಾರಿನ ಆಕ್ಸಿಡೆಂಟ್ ಯಾರಾದರೂ ಒಬ್ಬರು ಸಹಾಯಕ್ಕಾಗಿ ಬರುವುದಕ್ಕಾಗಿ ಕಾಯಲು ಕಾರಣವಾಗಬಹುದು. ನೀವು ಸಣ್ಣ ಪುಟ್ಟ ಗಾಯಗಳಿಗೆ ಚಿಕಿತ್ಸೆ ನೀಡಲು ಸಮರ್ಥರಾಗುವಿರಿ, ಅಥವಾ ಒಂದು ಆಂಬ್ಯುಲೆನ್ಸ್ಗಾಗಿ ಕಾಯುವಾಗ ಗಾಯವಾದ ಜನರಿಗೆ ಚಿಕ್ಕ ಪುಟ್ಟ ಗಾಯಗಳಿಗೆ ಚಿಕಿತ್ಸೆ ನೀಡಲು ಸಹಾಯಕವಾಗುತ್ತದೆ. ನಿಮ್ಮ ಫಸ್ಟ್ ಏಡ್ ಕಿಟ್ ಒಂದು ಆಂಟಿಬಯೋಟಿಕ್ ಆಯಿಂಟ್ಮೆಂಟ್ ಟ್ಯೂಬ್ ಅಥವಾ ಪೌಡರ್, ತೆರೆದ ಗಾಯಗಳನ್ನು ಸ್ಪರ್ಶಿಸುವ ಮೊದಲು ನಿಮ್ಮ ಕೈಗಳನ್ನು ತೊಳೆದುಕೊಳ್ಳುವುದಕ್ಕಾಗಿ ಹ್ಯಾಂಡ್ ಸ್ಯಾನಿಟೈಸರ್, ಕೆಲವು ಆಂಟಿಸೆಪ್ಟಿಕ್, ಸುಟ್ಟ ಗಾಯಗಳಿಗೆ ಚಿಕಿತ್ಸೆ ನೀಡಲು ಆಯಿಂಟ್ಮೆಂಟ್, ನೋವು ನಿವಾರಕಗಳು, ಹತ್ತಿ, ಎಲಾಸ್ಟಿಕ್ ಮತ್ತು ಕ್ರೇಪ್ ಬ್ಯಾಂಡೇಜ್ಗಳು, ಗಾಜ್, ಅಂಟುವ ಟೇಪ್, ಚಿಕ್ಕ ಗಾಯಗಳು, ತರಚು ಗಾಯಗಳಿಗಾಗಿ ವಿವಿಧ ಸೈಜ್ ಮತ್ತು ಆಕಾರಗಳ ಬ್ಯಾಂಡೇಜ್ಗಳು, ಟಾರ್ಚ್, ಕತ್ತರಿ ಮತ್ತು ಉತ್ತಮ ಗುಣಮಟ್ಟದ ಟ್ವೀಚರ್ಗಳನ್ನು ಹೊಂದಿರಬೇಕು. ಫೈರ್ ಎಕ್ಸ್ಟಿಂಗ್ವಿಷರ್ ನಿಮ್ಮ ಕಾರಿನಲ್ಲಿ ಇರಲೇಬೇಕಾದ ಒಂದು ಪ್ರಮುಖ ಸಲಕರಣೆಯಾಗಿದೆ. ನೀವು ಇದನ್ನು ಒಂದು ಚಿಕ್ಕ ಬೆಂಕಿಯು ದೊಡ್ಡದಾಗಿ ಹರಡುವುದನ್ನು ನಿಯಂತ್ರಿಸಲು ಮತ್ತು ಇದರಿಂದ ಜೀವವನ್ನು ರಕ್ಷಿಸಲು ಸುಲಭವಾಗಿ ಉಪಯೋಗಿಸಬಹುದು. ನೀವು ಕಾರಿನ ಹಿಂಭಾಗದಲ್ಲಿ ಅಥವಾ ಅದರ ರೂಫ್ ಮೇಲೆ ಆಕ್ಸಿಡೆಂಟ್ ಬಗ್ಗೆ ಇತರ ಕಾರುಗಳಿಗೆ ವಾರ್ನ್ ಮಾಡಲು ಇಡಬಹುದಾದ ಒಂದು ವಾರ್ನಿಂಗ್ ಸೈನ್ ಅನ್ನು ನಿಮ್ಮ ಕಾರಿನಲ್ಲಿಯೂ ಇಟ್ಟುಕೊಂಡಿರಬೇಕು. ಒಂದು ಆಕ್ಸಿಡೆಂಟ್ ತಪ್ಪಿಸಲು ನೀವು ನಿಮ್ಮ ಉತ್ತಮವಾದುದನ್ನು ಮಾಡಬೇಕಾದಾಗ ಕೆಲವು ಆಕ್ಸಿಡೆಂಟ್ಗಳು ನಿಮ್ಮ ನಿಯಂತ್ರಣದೊಳಗೆ ಇರದಿರಬಹುದು ಎಂಬುದು ಸತ್ಯ. ಆದರೆ ನಿಮ್ಮ ಕಾರ್ ಆಕ್ಸಿಡೆಂಟ್ನಲ್ಲಿ ಒಳಗೊಂಡಿರಲಿ ಅಥವಾ ಇಲ್ಲದಿರಲಿ, ಮುಂದೆ ಆಗಬಹುದಾದ ಆಕ್ಸಿಡೆಂಟ್ ಸಂದರ್ಭದಲ್ಲಿ ನಿರ್ವಹಣೆಗಾಗಿ ಸಿದ್ಧರಾಗಿರಬೇಕು. ಅಥವಾ ನೀವು ಆಕ್ಸಿಡೆಂಟ್ನ ಭಾಗವಾಗಿಲ್ಲದಿದ್ದರೂ ಬೇರೆಯವರ ಅಗತ್ಯತೆಗೆ ತಕ್ಕಂತೆ ಸಹಾಯ ಮಾಡಲು ಸಜ್ಜಾಗಿರಬೇಕು.